ಮತ್ತೆ ಹಳೆ ಇತಿಹಾಸ ಮುಂದುವರಿಯಲಿದೆ. ದಲಿತರ ಮೇಲೆ ಗಲೀಜು ಚಡ್ಡಿಯನ್ನು ಹಾಕಿ ಊರು ತುಂಬಾ ಮೆರವಣಿಗೆಯನ್ನು ನಡೆಸ್ತಾ ಇದೆ. ಚಡ್ಡಿಯನ್ನು ಹೊತ್ತುಕೊಂಡು ಇಡೀ ರಾಜ್ಯದಾದ್ಯಂತ ಮೆರವಣಿಗೆ ಜೋರಾಗಿ ನಡೀತಾ ಇದೆ. ಆರ್ಎಸ್ಎಸ್ ಕೊಳತ ಚಡ್ಡಿಯನ್ನು ಹೊತ್ತು ಒಬ್ಬ ದಲಿತ ನಾಯಕ ಅಂಬೇಡ್ಕರ್ ವಾದಿ ಆರ್ಎಸ್ಎಸ್ ಗುಲಾಮರಾಗಿ ಅವರ ಚಡ್ಡಿಯನ್ನು ಹಾಕೊಂಡು ಕಳೆದಿರುವಂತಹ ದುರ್ವಾಸನೆಯ ಚಡ್ಡಿಯನ್ನು ರಾಜಾರೋಷವಾಗಿ ತಲೆ ಮೇಲೆ ಇಟ್ಕೊಂಡು ಜೈ ಆರ್ಎಸ್ಎಸ್ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಹಾಗಾದ್ರೆ ಆ ನಾಯಕ ಯಾರು ಅಂತೀರಾ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಆರ್ಎಸ್ಎಸ್ ಚಡ್ಡಿಯನ್ನು ಹನುಮನ ಬಾಲಕ್ಕೆ ಹೋಲಿಸಿದ್ದು ಯಾಕೆ? ಆರ್ಎಸ್ಎಸ್ ಚಡ್ಡಿ ಯಾಕೆ ದಲಿತರ ತಲೆಯ ಮೇಲೆ? ಚಲಪತಿ ನಾರಾಯಣ ಸ್ವಾಮಿ ತಲೆ ಮೇಲೆ ಆರ್ಎಸ್ಎಸ್ ಚಡ್ಡಿ ಇಟ್ಟಿದ್ದು ಯಾರು? ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರ ಚಲವಾದಿ ನಾರಾಯಣ ಸ್ವಾಮಿ? ಕಾಂಗ್ರೆಸ್ ಬಿಜೆಪಿ ನಡುವೆ ಶುರುವಾದ ಜಡ್ಡಿ ವಿಚಾರ ಇದೀಗ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ ಪ್ರತಿಭಟನೆಯ ವೇಳೆ ಕೈ ನಾಯಕರು ಆರ್ಎಸ್ಎಸ್ ಚಡ್ಡಿ ಸುಟ್ಟಿದ್ರು. ಆರ್ಎಸ್ಎಸ್ ಚಡ್ಡಿಗೆ ಬೆಂಕಿ ಹಚ್ಚಿದ ತಡವೇ ಬಿಜೆಪಿ ಸರ್ಕಾರ ಫೈಲ್ ಹೈ ಅಲರ್ಟ್ ಆಗಿಬಿಡ್ತು. ಕಾಂಗ್ರೆಸ್ ಈ ರೀತಿ ಚಡ್ಡಿ ಸುಟ್ಟಿದ್ದು ಆರ್ಎಸ್ಎಸ್ ಸಂಘಟನೆಗೆ ಮಾಡಿದ ಅವಮಾನ. ಕೂಡಲೇ ಕೈ ನಾಯಕರು ಕ್ಷಮೆ ಕೇಳಬೇಕು ಎಂದು ಕಮಲಪಡೆ ನಾಯಕರು ಗುಡುಗುತ್ತಿದ್ರು. ಆದರೆ ಇದಕ್ಕೆ ಕಾಂಗ್ರೆಸ್ ಕೂಡ ಸಖತ್ ಕೌಂಟರ್ ನೀಡಿದೆ. ಆರ್ಎಸ್ಎಸ್ ಒಂದು ಚಡ್ಡಿ ಸುಟ್ಟಿದ್ದಕ್ಕೆ ಬಿಜೆಪಿ ಬುಡಕ್ಕೆ ಯಾಕೆ ಬೆಂಕಿ ಬಿದ್ದಿದೆ? ಈ ಚಡ್ಡಿ ವಿಚಾರವನ್ನ ಸರ್ಕಾರ ಇಲ್ಲಿಗೆ ಕೈ ಬಿಟ್ಟಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಚಡ್ಡಿ ಸುಡುವ ಅಭಿಯಾನ ಶುರು ಮಾಡುತ್ತೇವೆ ಎಂದು ಸಿದ್ದರಾಮಯ್ಯ ಆರ್ಎಸ್ಎಸ್ಗೆ ಸವಾಲ್ ಹಾಕಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ಕೆಂಡ ಮಂಡಲವಾಗಿಯೇ ಬಿಡ್ತು. ಚಡ್ಡಿ ಪವರ್ ಇವಾಗ ಕಾಂಗ್ರೆಸ್ಗೆ ತೋರಿಸಲೇಬೇಕು ಎಂದು ತಯಾರಿ ಶುರು ಮಾಡಿತ್ತು. ದಿನ ಬೆಳಗಾದ್ರೆ ಸಾಕು ಸಿದ್ದರಾಮಯ್ಯ ವಿರುದ್ಧ ಹೇಳಿಕೆ ಕೊಡುವುದು ಬಿಜೆಪಿ ನಾಯಕರ ಕೆಲಸವಾಯಿತು. ಆರ್ಎಸ್ಎಸ್ ಚಡ್ಡಿಗೆ ಬೆಂಕಿ ಹಾಕಿದ್ದು ಕಾಂಗ್ರೆಸ್ ಮಾಡಿದ ದೊಡ್ಡ ತಪ್ಪು. ಹನುಮನ ಬಾಲಕ್ಕೆ ಬೆಂಕಿ ಬಿದ್ದಾಗ ಹೇಗೆ ಇಡೀ ರಾವಣನ ಲಂಕೆ ಸುಟ್ಟು ಹೋಯ್ತು, ಅದೇ ಪರಿಸ್ಥಿತಿ ಕಾಂಗ್ರೆಸ್ಗೆ ಬರಲಿದೆ. ಆರ್ಎಸ್ಎಸ್ ಚಡ್ಡಿ ಇದೀಗ ಕಾಂಗ್ರೆಸ್ನ ಇಡೀ ಸಾಮ್ರಾಜ್ಯವನ್ನೇ ಸುಟ್ಟು ಬಿಡುತ್ತೆ ಎಂದು ಕಮಲ ನಾಯಕರು ಒಂದಾದ ಮೇಲೊಂದು ಹೇಳಿಕೆ ಕೊಡ್ತಾನೆ ಬರ್ತಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಶುರು ಮಾಡುವ ಜವಾಬ್ದಾರಿಯನ್ನ ಬಿಜೆಪಿ ನಾಯಕರು ದಲಿತ ನಾಯಕ ಹಾಗೂ ಎಂಎಲ್ಸಿಯಾದ ಚಲವಾದಿ ನಾರಾಯಣ ಸ್ವಾಮಿಗೆ ಜವಾಬ್ದಾರಿ ನೀಡಿದ್ರು. ಪಕ್ಷ ನಿಷ್ಠೆ ತೋರಿಸುವ ನಿಟ್ಟಿನಲ್ಲಿ ಆರ್ಎಸ್ಎಸ್ ಕಿತ್ತೊಗೆಯುವ ಚಡ್ಡಿಯನ್ನ ತಲೆ ಮೇಲೆ ಹಾಕಿಕೊಂಡು ಓಡಾಡಿದ್ದೇ ಓಡಾಡಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಸರು ಹೇಳಿ ರಾಜಕೀಯಕ್ಕೆ ಕಾಲಿಟ್ಟ ಚಲವಾದಿ ನಾರಾಯಣ ಸ್ವಾಮಿ ಮಾಡಿದ್ದು ಎಷ್ಟು ಸರಿ? ಆರ್ಎಸ್ಎಸ್ ಹಾಕಿಕೊಂಡ ಕಳೆದ ಚಡ್ಡಿಯನ್ನ ತಲೆ ಮೇಲೆ ಹಾಕಿಕೊಂಡು ಹೆಮ್ಮೆಯಿಂದ ನಾಚಿಕೆ ಇಲ್ಲದ ಹಾಗೆ ಓಡಾಡಿದ್ದೇ ಓಡಾಡಿದ್ದು. ಪ್ರತಿಯೊಬ್ಬ ದಲಿತ ಹಾಗೂ ಹಿಂದುಳಿದ ಜಾತಿಯವರ ತಲೆ ಮೇಲೆ ಕಿರೀಟ ನೋಡುವ ಆಸೆ ಅಂಬೇಡ್ಕರ್ ಕಂಡಿದ್ರು. ಆದರೆ ಅಂಬೇಡ್ಕರ್ ಕನಸನ್ನ ಕಿತ್ತೊಗೆದ ಕಚ್ಚಾ ಚಡ್ಡಿಯಲ್ಲಿ ಹಾಕಿ ಚಲವಾದಿ ನಾರಾಯಣ ಸ್ವಾಮಿ ನುಚ್ಚು ನೂರು ಮಾಡಿದ್ದಾರೆ. ಪಕ್ಷ ನಿಷ್ಠೆ ತೋರಿಸೋಕೆ ಹೋಗಿ ಅಂಬೇಡ್ಕರ್ ಅವರ ತತ್ವಗಳನ್ನೇ ಮರೆತಿದ್ದಾರೆ ಈ ಚಲವಾದಿ ಎಂಬ ಎಂಎಲ್ಸಿ. ಅವರು ಎಸ್ಸಿ ಎಸ್ಟಿ ಮೋರ್ಚಾದ ಅಧ್ಯಕ್ಷರಿಗೆ ಇದು ಆದೇಶವನ್ನು ನೀಡಿದ್ರು ಲಿಖಿತ ಮೂಲಕ, ಚಡ್ಡಿ ಏನೋ ಕಲೆಕ್ಷನ್ ಅಭಿಯಾನ ಏನೋ ಅಂತ ಹೆಸರು ಕೊಟ್ಬಿಟ್ಟು. ಆರ್ ಎಸ್ ಎಸ್ ಚಡ್ಡಿ ಬಗ್ಗೆ ಮಾತಾಡಿದ್ರೆ ಇವ್ರು ಊರಲ್ಲಿ ಇರೋರೆಲ್ಲ ಹೊಲಸು ಚಡ್ಡಿ ತಗೊಂಡು ಓಡಾಡ್ತಾ ಇದಾರಲ್ಲ ಇವರು, ಅದು ಆರ್ ಎಸ್ ಎಸ್ ಚಡ್ಡಿಗಳು ಇವೆಲ್ಲ. ಕಲೆಕ್ಟ್ ಮಾಡಲಿ ನೋಡೋಣ, ಯಾಕೆ ಬೇರೆ ಮಂತ್ರಿಗಳು ಕಲೆಕ್ಷನ್ ಮಾಡ್ತಾ ಇಲ್ಲ, ಬೇರೆ ಎಮ್ ಎಲ್ ಎಗಳು ಕಲೆಕ್ಷನ್ ಮಾಡ್ತಾ ಇಲ್ಲ, ಯಾಕೆ ಬರೀ ಎಸ್ ಸಿ ಎಸ್ ಟಿ ಎಮ್ ಎಲ್ ಎಗಳಿಗೆ ಬಿಟ್ಟಿರೋದು ಇದು, ಎಮ್ ಎಲ್ ಸಿಗಳಿಗೆ ಬಿಟ್ಟಿರೋದು ಇದು? ನಾನು ಐ ವುಡ್ ಲವ್ ಟು ಸಿ ನಮ್ಮ ಮುಖ್ಯಮಂತ್ರಿಗಳಿರ್ಬೋದು, ನಮ್ಮ ಅಶ್ವಥ್ ನಾರಾಯಣ ಸಾಹೇಬ್ರು ಇರ್ಬೋದು, ಸೋಮಣ್ಣ ಸಾಹೇಬ್ರು ಇರ್ಬೋದು, ಹೆಂಗೆ ಇವರಿಗೆ ಹೊತ್ತಿಸಿದ್ರಲ್ಲ ಈ ಹೊಲಸು ಚಡ್ಡಿಗಳು, ಹುಟ್ಟಿರೋ ಚಡ್ಡಿಗಳು ಅವ್ರ ತಲೆ ಮೇಲೆ ಹಾಕಿಸ್ತಾರಲ್ಲ, ಇವ್ರು ಹಾಕೋತಾರ ನೋಡೋಣ. ಅದೇ ಮನುವಾದದ ಇದು ಪ್ರತಿಬಿಂಬ, ಇದು ತೋರಿಸ್ತಾ ಇದೆ. ಇಟ್ ಈಸ್ ರಿಫ್ಲೆಕ್ಷನ್ ಆನ್ ದೇರ್ ಐಡಿಯಾಲಜಿ. ದುರ್ದೈವ, ನಾರಾಯಣ ಸ್ವಾಮಿ ಅಣ್ಣವ್ರು ಯಾಕೆ ಒಪ್ಕೊಂಡ್ರು ಅಂತ ನಂಗೆ ಗೊತ್ತಿಲ್ಲ. ಇದು ದಲಿತರ ಮೇಲೆ ಕಿರೀಟ ನೋಡ್ಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರು ಬಳಸಿರೋ ಚಡ್ಡಿ ಹಾಕ್ಕೊಂಡು ಓಡಾಡ್ತಾ ಇದಾರಲ್ಲ, ಇದು ಎಲ್ಲರಿಗೂ ಅವಮಾನ, ಎಲ್ಲ ಹಿಂದುಳಿದ ವರ್ಗದವರಿಗೂ ಅವಮಾನ, ಸಂವಿಧಾನಕ್ಕೆ ಅವಮಾನ ಇದು. ಸ್ವಪಕ್ಷದಲ್ಲಿರುವಂತ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಯಾಕೆ ಬೇರೆಯವ್ರು ಯಾರು ಸಿಕ್ಕಿಲ್ವಾ? ಯಾಕೆ ಮಿಕ್ಕಿದಕ್ಕೆಲ್ಲ ಲೀಡ್, ಐ ವಾಂಟ್ ಟು ಲೀಡ್ ಬೈ ಎಕ್ಸಾಂಪಲ್ ಅಂತ ಮುಖ್ಯಮಂತ್ರಿಗಳೇ ಹೇಳ್ತಾರೆ, ಬೇರೆ ಮಂತ್ರಿಗಳು ಹೇಳ್ತಾರೆ, ಅವರೇ ಮಾಡ್ಬೋದಾಗಿತ್ತಲ್ಲ. ಯಾಕೆ ಎಸ್ ಸಿ ಎಸ್ ಟಿ ಮೋರ್ಚಾ ಕಡೆಯಿಂದ ಮಾಡಿಸ್ತಾ ಇದ್ದಾರೆ? ಬಿ ಜೆ ಪಿ ಕಾರ್ಯಕ್ರಮ ಯಾಕಾಗಿಲ್ಲ? ಇದು ಮಾಡಲಿ, ಬಿ ಜೆ ಪಿ ಇದು ಅಧಿಕೃತ ಕಾರ್ಯಕ್ರಮ ಆಗಲಿ,
ಯಾರ್ಯಾರ್ದು ಹೊಲ ಸಡ್ಡಿ ತಗೊಂಡು ಬರಲಿ ಇದು ಕೆಪಿಸಿಸಿ ಕಳಿಸ್ಕೊಡ್ಲಿ ಅದನ್ನ ನಾವು ಪ್ರಧಾನಮಂತ್ರಿ ಕಳಿಸ್ಕೊಡ್ತೀವಿ ನಾವು ಹೋರಾಟ ಮುಂದುವರಿಸ್ತೀವಿ ಇವತ್ತು ಸಂಜೆ ಸಿಎಲ್ಪಿ ನಲ್ಲಿ ಡಿಸ್ಕಸ್ ಆಗುತ್ತಪ್ಪ ನಾನು ಸಿಎಲ್ಪಿ ಅಲ್ಲ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಯ ವೇಳೆ ಚಡ್ಡಿಯನ್ನ ದಲಿತರ ತಲೆಯ ಮೇಲೆ ಇಟ್ಟಿದ್ದು ಯಾಕೆ ಆರ್ಎಸ್ಎಸ್ ಚಡ್ಡಿಗೆ ದಲಿತರೇ ಬೇಕಿದ್ರ ಯಾಕೆ ಸಿಎಂ ಬಸವರಾಜ ಬೊಮ್ಮಾಯಿ ಸಚಿವ ಅಶ್ವನಾಥ್ ನಾರಾಯಣ್ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಆರ್ಎಸ್ಎಸ್ ಚಡ್ಡಿಯನ್ನ ತಲೆ ಮೇಲೆ ಇಟ್ಟುಕೊಳ್ಳಬೇಕಿತ್ತು ಆದರೆ ಯಾರು ಕೂಡ ಈ ಚಡ್ಡಿ ತಲೆ ಮೇಲೆ ಇಟ್ಟುಕೊಂಡು ಮೆರವಣಿಗೆ ನಡೆಸಲು ಮುಂದೆ ಬರಲಿಲ್ಲ ಈ ಚಡ್ಡಿ ತಲೆ ಮೇಲೆ ಎತ್ತಿಕೊಂಡು ಪ್ರತಿಭಟನೆ ಮಾಡಲು ದಲಿತರನ್ನ ಬಿಜೆಪಿ ಆಯ್ಕೆ ಮಾಡಿತ್ತು ನಾಚಿಕೆ ಮಾನ ಮರ್ಯಾದೆ ಇಲ್ಲದ ಚಲವಾದಿ ನಾರಾಯಣ ಸ್ವಾಮಿ ಅಂಬೇಡ್ಕರ್ ತತ್ವಗಳನ್ನ ಸೈಡಿಗಿಟ್ಟು ಆರ್ಎಸ್ಎಸ್ ಗುಲಾಮರಾಗಿ ಚಡ್ಡಿ ತಲೆ ಮೇಲೆ ಹೊತ್ತು ಇಡೀ ದಲಿತ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಆಕಾಶ ಸೊನಾಳೆ ಪೊಲಿಟಿಕಲ್ ಬ್ಯೂರೋ ಬೆಂಗಳೂರು ಒನ್ ನ್ಯೂಸ್ ಕನ್ನಡ